ಗುಡ್ ಈವ್ನಿಂಗ್ ಫ್ರೆಂಡ್ಸ್, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮಗೆ ಇಷ್ಟವಾದಲ್ಲಿ ಶೇರ್ ಮಾಡಿ. ಮತ್ತು ಯಾವುದಾದ್ರೂ ಪ್ರಾಡಕ್ಟ್ ಬಗ್ಗೆ ರಿವ್ಯೂ ಬೇಕಾದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇವತ್ತು ನಾನು ರಿವ್ಯೂ ಮಾಡೋಕೆ ಹೋಗ್ತಿರುವ ಫ್ರೂಟ್ ಬಂದು ಅಂಜೂರ್ ಫ್ರೂಟ್ಸ್ ಅಂತ. ಎಲ್ಲರೂ ನೋಡಿದಿರ ಅನ್ಕೋತೀನಿ ಅಂಜೂರ್ ಫ್ರೂಟ್ಸ್ನ. ಈ ಅಂಜೂರ್ ಫ್ರೂಟ್ಸಲ್ಲಿ ಮಿನರಲ್ ಇದೆ, ವಿಟಮಿನ್ ಎ ಆ್ಯಂಡ್ ಬಿ ಇದೆ, ಮತ್ತು ಫೈಬರ್ ಇದೆ. ಇದು ಹೆಲ್ತಿಗೆ ತುಂಬ ಒಳ್ಳೆಯದು, ಮತ್ತು ಇದು ಫ್ಯಾಟ್ ಬರ್ನಿಗೆ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ. ಇದರಲ್ಲಿ ಕ್ಯಾಲ್ಸಿಯಂ, ಐರನ್, ಫಾಸ್ಫರಸ್, ಮ್ಯಾಗ್ನೀಷಿಯಂ, ಸೋಡಿಯಂ, ಪೊಟ್ಯಾಷಿಯಂ, ಕ್ಲೋರಿಯಂ, ವೆರಿ ಹೆಲ್ಪ್ಫುಲ್ ಫಾರ್ ಬಾಡಿ ಆಲ್ಸೋ. ಇದು ತುಂಬಾ ಒಳ್ಳೆಯದು ಹೆಲ್ತಿಗೆ. ಇದನ್ನ ಹಾಗೆ ತಿನ್ಬೋದು, ಬ್ರೇಕ್ಫಾಸ್ಟ್ ಜೊತೆನು ತಿನ್ಬೋದು, ಸಲಾಡ್ ಮಾಡ್ಕೊಂಡು ಕೂಡ ತಿನ್ಬೋದು. ಮತ್ತು ನೀವು ಮನೇಲಿ ಸ್ವೀಟ್ ಏನಾದರೂ ಮಾಡ್ತಾ ಇದ್ರೆ ಪಾಯಸ, ಅದರಲ್ಲಿ ಕೂಡ ಯೂಸ್ ಮಾಡ್ಬೋದು. ಫ್ರೆಶ್ ಅಂಜೂರ್ನಲ್ಲಿ ಕಡಿಮೆ ಕ್ಯಾಲರಿ ಇರುತ್ತೆ. ಸ್ವಲ್ಪ ಇದು ಫ್ರೆಶ್ ಇಲ್ಲ, ಫ್ರೆಶ್ ಅಂಜೂರ್ನಲ್ಲಿ ತುಂಬ ಕಡಿಮೆ ಕ್ಯಾಲರಿ ಇರುತ್ತೆ, ಇದರಲ್ಲಿ ಜಾಸ್ತಿ ಕ್ಯಾಲರೀಸ್ ಇರುತ್ತೆ. ಆಮೇಲೆ ಇಲ್ಲಿ ಕಾಣ್ತಾ ಇದ್ದಾವಲ್ಲ, ಈ ಥರ ಬೀಜ ತುಂಬಾ ಒಳ್ಳೆಯದು ದೇಹಕ್ಕೆ. ಈ ಥರ ಸೀಡ್ಸ್ ತುಂಬಾ ಒಳ್ಳೆಯದು, ಈ ಥರ ಸೀಡ್ಸ್ನ ದೇಹಕ್ಕೆ ಹೋಗ್ಬೇಕು, ಇದರಿಂದ ಫ್ಯಾಟ್ ಬರ್ನ್ ಆಗುತ್ತೆ. ಮತ್ತು ಇದನ್ನ ಹಾಗೇನೂ ತಿನ್ಬೋದು, ಇಲ್ಲ ರಾತ್ರಿಯೆಲ್ಲ ನೀರಲ್ಲಿ ನೆನೆಸಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ತಿನ್ಬೋದು. ಆಮೇಲೆ ನೆನೆಸಿಟ್ಟಿರೋ ನೀರನ್ನು ಕೂಡ ಕುಡಿಬೋದು, ಅದನ್ನು ತುಂಬ ಒಳ್ಳೆಯದು ಹೆಲ್ತಿಗೆ. ಮತ್ತು ಇದ್ರ ಜೊತೆ ಕಾಂಬಿನೇಷನ್ ಆಫ್ ಬದಾಮಿ ಮತ್ತು ಖರ್ಜೂರಿ ತಿನ್ನಿ, ಅದರಿಂದ ವೇಟ್ ಲಾಸ್ ಆಗುತ್ತೆ. ಆಮೇಲೆ ಹೆಲ್ತಿಗೆ ಕೂಡ ತುಂಬ ಒಳ್ಳೆಯದು, ಇದು ಫ್ಯಾಟ್ ಬರ್ನ್ ಮಾಡೋಕ್ಕೂ ಹೆಲ್ಪ್ ಮಾಡುತ್ತೆ. ಆಮೇಲೆ ಯಾರಿಗಾದರೂ ಪೈಲ್ಸ್ ಅದೇನಾದರೂ ಇದ್ರೆ ಅದನ್ನು ಕೂಡ ಕ್ಯೂರ್ ಮಾಡುತ್ತೆ. ತುಂಬಾ ಒಳ್ಳೆಯದು ಅಂಜೂರ್ ಫ್ರೂಟ್ಸ್. ಇದನ್ನ ನೀವು ಡೈಲಿ ರೂಟೀನ್ ಮಾಡ್ಕೊಂಬಿಡಿ, ಡೈಲಿ 5-6 ಅಂಜೂರ್ ಹಣ್ಣು ತಿಂದರೆ ತುಂಬಾ ಒಳ್ಳೆಯದು. ಇಟ್ ಈಸ್ ಯೂಸ್ ಲೈಕ್ ಎ ಟ್ಯಾಬ್ಲೆಟ್ ಥರ ಯೂಸ್ ಮಾಡ್ಕೊಳ್ಳಿ ಇದನ್ನ. ಟ್ಯಾಬ್ಲೆಟ್ ತಿನ್ನೋಕ್ಕಿಂತ ಈ ಥರ ಅಂಜೂರ ಹಣ್ಣು ತಿಂದರೆ ನಿಮ್ಮ ದೇಹಕ್ಕೆ ತುಂಬಾ ಒಳ್ಳೇದಾಗುತ್ತೆ. ಮತ್ತೆ ಯಾರಿಗಾದರೂ ಸ್ಕಿನ್ ಟೋನ್ ಚೆನ್ನಾಗಿರಲಿಲ್ಲ, ಆಮೇಲೆ ಪಿಂಪಲ್ ಆಗ್ತಾ ಇದ್ರೆ ಇದರಿಂದ ಕ್ಯೂರ್ ಆಗುತ್ತೆ, ಇದನ್ನ ಸ್ಕಿನ್ ಪ್ಯೂರ್ ಮಾಡುತ್ತೆ. ಆಮೇಲೆ ಬ್ಲಡ್ ಪ್ರೆಷರ್ ಯಾರಿಗಾದರೂ ಜಾಸ್ತಿ ಇದ್ರೆ ಅದನ್ನ ಕೂಡ ಕಡಿಮೆ ಮಾಡುತ್ತೆ, ಬ್ಲಡ್ ಕೂಡ ಕ್ಲೀನ್ ಆಗುತ್ತೆ, ಬ್ಲಡ್ ಪ್ಯೂರಿಫೈ ಆಗುತ್ತೆ ಇದನ್ನ ತಿನ್ನೋದ್ರಿಂದ. ಅಂಜೂರ್ನ ಬದಾಮ್ ಜೊತೆಯೂ ಕೂಡ ತಿನ್ಬೋದು. ಹೈ ಬ್ಲಡ್ ಪ್ರೆಷರ್ ಇರೋರು ತಿಂದ್ರೆ ತುಂಬಾ ಒಳ್ಳೇದು, ಅದ್ರ ಅವ್ರಿಗೆ ಬ್ಲಡ್ ಪ್ರೆಷರ್ ಕಡಿಮೆ ಆಗುತ್ತೆ. ಮತ್ತೆ ಇದನ್ನ ಮಕ್ಕಳು ಇಷ್ಟಪಡೋ ಹಾಗೆ ಐಸ್ ಕ್ರೀಮ್ ಜೊತೆ ಅದ್ರ ಜೊತೆ ಮಿಕ್ಸ್ ಮಾಡ್ಕೊಡ್ಬೇಕು, ಅದರಿಂದ ಮಕ್ಕಳಿಗೆ ಕೋಲ್ಡ್ ಕಫ್ ಏನಾದರೂ ಇದ್ರೆ ಕಡಿಮೆ ಆಗುತ್ತೆ. ಈ ಥರ ಮಳೆಗಾಲದಲ್ಲೆಲ್ಲ ತಿನ್ಬೇಕು ಅವರು. ಅವ್ರಿಗೆ ಇದನ್ನ ಅವ್ರಿಗೆ ಗೊತ್ತಾಗದ ಹಾಗೆ ಡ್ರೈ ಫ್ರೂಟ್ಸ್ ಗೊತ್ತಾಗದೆ ಇರೋ ಹಾಗೆ ಸ್ವೀಟಲ್ಲಿ ಮಿಕ್ಸ್ ಮಾಡಿಕೊಡಿ. ಅದರಿಂದ ಇದು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ, ಬಟ್ ಕೆಲವೊಬ್ರಿಗೆ ಇಷ್ಟ ಆಗಲ್ಲ ಇದ್ರ ಟೇಸ್ಟು, ಅದಕ್ಕೆ ಅವ್ರಿಗೆ ಸ್ವೀಟ್ ಜೊತೆ ಮಿಕ್ಸ್ ಮಾಡಿಕೊಡಿ. ಅದರಿಂದ ಅವ್ರಿಗೆ ಕೆಪಾಸಿಟಿ ಜಾಸ್ತಿ ಬರುತ್ತೆ, ಕೋಲ್ಡ್ ಕಫ್ ಬರಲ್ಲ ಅವರಿಗೆ. ಇದನ್ನ ಖಜೂರಿ ಮತ್ತೆ ಬದಾಮಿ ಜೊತೆ ಮಕ್ಕಳಿಗೆ ತಿನ್ಸಿದ್ರೆ ಕೋಲ್ಡ್ ಕಫ್ ಅವಾಯ್ಡ್ ಆಗುತ್ತೆ, ಅದನ್ನು ತುಂಬಾ ಚೆನ್ನಾಗಿರುತ್ತೆ. ಇದನ್ನ ನೆನೆ ಇಟ್ಟಿರೋ ನೀರನ್ನ ಕುಡಿಬೇಕು. ಆಮೇಲೆ ಯಾರಿಗಾದ್ರೂ ಇದನ್ನ ನೈಟ್ ನೆನೆ ಇಡೋದೇನಾದ್ರೂ ನೆನಪೋಗಿತ್ತಂದ್ರೆ ಬೆಳಗ್ಗೆ ಬಿಸಿನೀರಲ್ಲಿ ಕುದಿಸಿ ಆ ಬಿಸಿನೀರನ್ನ ಕುಡಿಬೇಕು, ಅದ್ರ ಜೊತೆ ಇದನ್ನೂ ತಿನ್ಬೇಕು. ಇದನ್ನ ನೀರಲ್ಲಿ ನೆನೆ ಇಟ್ಟು ತಿಂದ್ರೆ ತುಂಬಾ ಒಳ್ಳೇದು ದೇಹಕ್ಕೆ. ಇದರಿಂದ ತುಂಬಾನೇ ಬೆನಿಫಿಟ್ಸ್ ಇದೆ, ಸ್ಕಿನ್ ಗ್ಲೋ ಆಗುತ್ತೆ, ಆಮೇಲೆ ಸ್ಕಿನ್ ಮೇಲೆ ಏನಾದರೂ ಪಿಂಪಲ್ಸ್ ಇದ್ರೆ ಅದು ಕೂಡ ಹೋಗುತ್ತೆ, ಆಮೇಲೆ ಹೇರ್ ಗ್ರೋತ್ ಆಗುತ್ತೆ, ಸ್ಕಿನ್ನಿಗೂ ತುಂಬ ಒಳ್ಳೇದು, ಬ್ಲಡ್ ಪ್ರೆಷರ್ ಕೂಡ ತುಂಬ ಕಡಿಮೆ ಆಗುತ್ತೆ. ಆಮೇಲೆ ಯಾರಿಗಾದರೂ ಹೀಟ್ ಜಾಸ್ತಿ ಇದ್ರೆ ಹೀಟ್ ಕಡಿಮೆ ಮಾಡುತ್ತೆ. ದೇಹಕ್ಕೆ ಮಾತ್ರ ತುಂಬ ಒಳ್ಳೇದು. ನಾನು ಪ್ರೆಫರ್ ಮಾಡಿದ್ರೆ ನೀವು ಡೈಲಿ ರೂಟೀನ್ ಮಾಡ್ಕೊಳ್ಳಿ, ಡೈಲಿ 2-3 ಅಂಜೂರ ಹಣ್ಣ ತಿನ್ಕೊಳ್ಳಿ, ಇದರಿಂದ ತುಂಬ ಒಳ್ಳೆಯದು. ಆಮೇಲೆ ಆದಷ್ಟು ಫ್ರೆಶ್ ಇರೋ ಅಂಜೂರ ಹಣ್ಣ ತಂದಿಟ್ಕೊಳ್ಳಿ, ಯಾಕಂದರೆ ಅದರಲ್ಲಿ ಕಡಿಮೆ ಕ್ಯಾಲರೀಸ್ ಇರುತ್ತೆ, ಇದರಲ್ಲಿ ಜಾಸ್ತಿ ಕ್ಯಾಲರೀಸ್ ಇರುತ್ತೆ, ಅದೊಂದೇ ಕಾರಣ. ಆಮೇಲೆ ಇದನ್ನೆಲ್ಲ ಬಿಸಾಕ್ಬಿಡ್ಬಿಡಿ, ಬೀಜ ಇದೆ ಅಂತ, ಬೀಜ ಕೂಡ ತುಂಬ ಒಳ್ಳೇದು ದೇಹಕ್ಕೆ, ಅದಕ್ಕೆ ಇದನ್ನು ಕೂಡ ಯೂಸ್ ಮಾಡ್ಕೊಳ್ಳಿ. ಕೊನೆಯಲ್ಲಿ ನಾನು ಹೇಳೋಕೆ ಹೋಗ್ತಿರೋದು ಇಷ್ಟೇ, ಅಂಜೂರ ಹಣ್ಣ ಡೈಲಿ ರೂಟೀನ್ ಮಾಡ್ಕೊಳ್ಳಿ, ಇದರಿಂದ ಎಷ್ಟೋ ರೋಗಗಳು ನಿಮ್ಮಿಂದ ದೂರ ಆಗ್ತವೆ. ನನ್ನ ವಿಡಿಯೋ ನಿಮಗೆ ಲೈಕ್ ಆದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್.